ಬಂದಿದೆ. ಮರಿಗೆನ್ಸ್ ಕೂಡ ನೆಟ್ಟಿದ್ದಾರೆ ನೋಡಿ, ಇಲ್ಲಿ ಚಿಗುರು ಬಂದಿದೆ ಮರಿಗೆನ್ಸ್ ನೋಡಿ. ಇಲ್ಲಿ ಮರಿಗೆನ್ಸ್ ಎಷ್ಟು ಚಿಲ್ಲ ರೆಡಿ ಆಗಿದೆ ಫ್ರೆಂಡ್ಸ್. ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ, ಸೂಪರ್ ಆಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಅವರಿಗೆ ಇವತ್ತು ರಜೆ ಕೊಟ್ಟಿದ್ದಾರೆ ಕಾಲೇಜಿಗೆ, ಎಕ್ಸಾಮ್ ಇದೆ ಓದಲಿಕ್ಕೆ ಇವತ್ತು ನಾಳೆ, ಎರಡು ದಿನ ಫುಲ್ ರಜೆ ಇದೆ ಅವಳಿಗೆ. ಶಬ್ದ ಫುಲ್ ಇದೆ ಫ್ರೆಂಡ್ಸ್, ಏನು ಮಾಡೋದಕ್ಕೆ ಬರಲ್ಲ ಇನ್ನು ನಮಗೆ. ಬನ್ನಿ ಏನಂತೇಳಿ, ಈಗೊಂದ್ಸತಿ ಹೇಳಿದ್ದೇನೆ, ಅದರ ಸೌಂಡ್ ಸಿಕ್ಕಾಪಟ್ಟೆ ಇದೆ. ತಲೆನೋವು ಬರುತ್ತೆ ಇನ್ನು, ತಲೆನೋವು ಅಷ್ಟೇ ಇಲ್ಲ, ಇನ್ನು ಮನೆಯೆಲ್ಲ ಧೂಳು ನೋಡಿ ಕಾಣ್ತಾ ಇದೆಲ್ಲ ಧೂಳು ನೋಡಿ. ಅದು ಬಾವಿ ತೋಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮನೆ ಹಿಂದ್ಗಡೆ, ಸಿಕ್ಕಾಪಟ್ಟೆ ಧೂಳು. ಅವ್ರ ಮನೆ ಕ್ಲೀನ್ ಮಾಡಿ ಮಾಡಿ ಸಾಕಾಗ್ತದೆ ನಮಗೆ. ಈ ಥರ ಸೌಂಡ್ ಇದ್ರ ಫ್ರೆಂಡ್ಸ್ ಏನು ಮಾಡೋದು ನೋಡಿ. ಈ ಥರ ಸೌಂಡ್ ಏನು ಮಾಡೋದಕ್ಕೆ ಬರಲ್ಲ ಇನ್ನು. ಅದು ಮನೆ ಮುಗಿಯೋರಿಗೆ 2-3 ವರ್ಷ ನಮಗೆ. ಎದುರುಗಡೆ ಮನೆಯೂ ಕೂಡ ಹಾಗೆ ಆಯಿತು, ಇದು ಹಾಗೆ ಇನ್ನು ಸಾಕಾಗಿ ಹೋಗುತ್ತೆ ಫ್ರೆಂಡ್ಸ್. ಈಗ ಸ್ವಲ್ಪ ಕೆಲಸಗಳಿದಾವೆ ಫ್ರೆಂಡ್ಸ್, ಬೇಗ ಬೇಗ ಮಾಡ್ಕೊತೀನಿ ನೋಡಿ. ಸೌಂಡ್ ಬಾ ಕಾಣ್ತದೆ ನೋಡಿ, ಇಲ್ಲಿ ಫುಲ್ ಕಾಣಿಸುತ್ತೆ, ತೋರಿಸ್ತೇನೆ ನಿಮಗೆ. ಮಾವಿ ತೊಡ್ತಿದ್ದಾರೆ, ಅಲ್ಲಿ ಏನು ಧೂಳು ಎದ್ದಿದೆಯಲ್ಲ, ವೈಟ್ ಕಲರ್ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ. ಅಲ್ಲಿ ಮನುಷ್ಯರು ಕೂಡ ಇದ್ದಾರೆ ನೋಡಿ, ಈ ಥರ ಧೂಳು ನೋಡಿ, ಯಾವ ಥರ ಇದೆ ಧೂಳು ಅದು ನೋಡಿ. ಅಲ್ಲಿ ಬರ್ತಾ ಇದ್ದಾರೆ ಮನುಷ್ಯರು, ಅದರೊಳಗಡೆ ಕಾಣ್ತಿರ್ಬೋದು ನಿಮಗೆ ಕೂಡ. ಏನೂ ಕಟ್ಟಿಲ್ಲ, ಏನೂ ಇಲ್ಲ, ಧೂಳು ಮನೆ ತುಂಬ ತುಂಬುತ್ತೆ. ಅದು ಪಾತಿ ಮಾಡಿದ್ದೀವಿ, ಶ್ರೇಯಾ ಒಂದು 4 ಅವ್ರ ಪಪ್ಪಾಗ ಮಾಡಿದ್ಲು ಫ್ರೆಂಡ್ಸ್, ನಾವೊಂದು ಸ್ವಲ್ಪ ಮಾಡಿದ್ನಿ. ಚಪಾತಿ ಮಾಡಿದೆ. ಇಲ್ಲಿ ಶೇಂಗಾ ನೋಡಿ, ಶೇಂಗಾ ಕುಟ್ಕೊಂಡು ಆ ಕಲ್ಲಾಗ, ಹಾಗೆ ಇಲ್ಲಿ ಲೈಟೆಲ್ಲ ಹಾಕಿನಿ ಫ್ರೆಂಡ್ಸ್. ಅಯ್ಯೋ, ಈಗ ಇಲ್ಲಿ ಚವಳಿ ಕೂಡ ಪಲ್ಯ ಮಾಡ್ಬೇಕಾದ ತಯಾರು ಮಾಡಿಟ್ಕೊಂಡ್ಕೊತೀನಿ ನೋಡಿ. ಇದೊಂದಿಷ್ಟು ಚವಳಿ ಕೂಡ ಕೆಂಪು ಮೆಣಸಿನ್ಕಾಯಿ ಹಾಕಿ, ಕೆಂಪು ಖಾರ ಅಂದರೆ ಚಿಲ್ಲಿ ಪೌಡರ್ ಹಾಕಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಿಷ್ಟು ಪಾತ್ರೆ ಇದೆ, ಪಾತ್ರೆನೇ ತೊಳಿತಾ ಇಲ್ಲ ನಾನು, ಎಲ್ಲ ಒಟ್ಟಿಗೆ ಹೊರಗೋಗಿ ತೊಳಿಬೇಕಂತೇಳಿ ಬಿಟ್ಟೀನಿ ಫ್ರೆಂಡ್ಸ್. ಇದೊಂದಿಷ್ಟು ಈಗ ಪಲ್ಯ ಮಾಡ್ಕೋತೀನಿ. ಮತ್ತೆ ನಮ್ಮ ಉತ್ತರ ಕರ್ನಾಟಕ ಸೈಡು ಹಳ್ಳಿ ಕಡೆ ಮಾಡುವಂಥ ಚವಳಿ ಕೊಡ ಪಲ್ಯ ನೋಡಿ. ಇಲ್ಲಿ ಚವಳಿ ಕೊಡನ್ನು ಎಲ್ಲ ಕ್ಲೀನ್ ಮಾಡಿ ತೊಳೆದು ಈ ಥರ ಮುರಿದಿದ್ದೇನೆ. ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಎಣ್ಣೆ ಹಾಕಿ ಫ್ರೈ ಮಾಡಬೇಕಾಗತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಒಂದು 4-5 ನಿಮಿಷ ಫ್ರೈ ಮಾಡ್ಕೋಬೇಕು. ಇದನ್ನು ಇವು ಕಪ್ಪು ಹಾಕಬೇಕು. ಈಗ ಏನು ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ, ಸ್ವಲ್ಪ ಫ್ರೈ ಆದಮೇಲೆ ಕಪ್ಪು ಅನಿಸುತ್ತವೆ ಇವು. ಫ್ರೈ ಮಾಡಿ ಮಾಡಿದರೆ ಪದಾರ್ಥ ತುಂಬ ಟೇಸ್ಟಿ ಆಗುತ್ತೆ. ಹಾಗೆ ಕುದಿಸಿ ಕೂಡ ಮಾಡ್ತಾರೆ ಇದನ್ನು, ಚವಳಿ ಕೊಡು ಪಲ್ಯ. ಇದು ನಮ್ಮ ಹಳ್ಳಿ ಸೈಡ್ ಮಾಡುವಂಥದ್ದು, ತುಂಬ ಟೇಸ್ಟಿ ಆಗುತ್ತೆ ಇದು ಪಲ್ಯ ನೋಡಿ. ಈ ಥರ ಫ್ರೈ ಮಾಡಬೇಕು, ಇನ್ನೂ ಫ್ರೈ ಆಗಬೇಕು, ಇದು ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಈ ಥರ ಈಗ ಫ್ರೈ ಮಾಡಿದ್ದೀನಿ. ಇದನ್ನು ನಾನು ಎತ್ತಿ ಇಟ್ಕೊಂಡ್ಬಿಡ್ತೇನೆ, ತಕ್ಕೊಂಡ್ಬಿಡ್ತೇನೆ ನೋಡಿ. ಇಲ್ಲಿ ಮತ್ತೆ ಅದೇ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆನ ನೀವು ಹಾಕ್ಕೊಳ್ಳಿ ನೋಡಿ. ಇಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ. ಇಲ್ಲಿ ಈರುಳ್ಳಿ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕ್ಕದೊಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುವಂಥ ಚವಳಿಕೋಳು ಪಲ್ಯ ಇದು ನೋಡಿ. ಈಗ ಕರ್ಮೇವ ಎಳಿದಿರೋದ್ರಿಂದ ನಾನು ಈಗ ಹಾಕ್ತಾ ಇದ್ದೀನಿ. ಬೆಳೆದಿದ್ದರೆ ನೀವು ಕೂಡಲೇ ಹಾಕ್ಕೊಳ್ಳಿ, ಇದು ತುಂಬ ಎಳಿದಿದೆ, ಅದಕ್ಕಾಗಿ ಆಮೇಲೆ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದು ಚೆನ್ನಾಗಿ ಮತ್ತೆ ಫ್ರೈ ಆಗಲಿ ನೋಡಿ. ಈಗ ಫ್ರೈ ಆದಮೇಲೆ ಇಲ್ಲಿ ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನಿಮ್ಮ ಅನುಕೂಲ ತಕ್ಕಾಗೆ. ಖಾರ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಇದು ಮಸಾಲೆ ಖಾರ, ಡೈರೆಕ್ಟ್ ಚಿಲ್ಲಿ ಪೌಡರ್ ಮಾತ್ರ ಅಲ್ಲ, ಇದು ಮಸಾಲೆ ಖಾರ ಉತ್ತರ ಕರ್ನಾಟಕ ಸೈಡ್ದು ನೋಡಿ. ಈಗ ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಫ್ರೈ ಮಾಡಿಟ್ಟಿರುವಂಥ ಚವಳೆ ಕೊಡನ್ನು ಸೇರಿಸ್ಕೋಬೇಕು. ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇದರೊಟ್ಟಿಗೆ ಬಂದೋ ರೀತಿ ನೋಡಿ. ಸ್ವಲ್ಪ ಇಲ್ಲಿ ನಾನು ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ, 1/2 ಗ್ಲಾಸ್ ನೀರು ಸಾಕು.
ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ ನಾನು ಇದಕ್ಕೆ. ನೋಡಿ ಇಲ್ಲಿ ಉಪ್ಪು ಕೂಡ ಎಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀರು ಖಾಲಿ ಆಗೋರಿಗೂ ನಾವು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ, ನೀರಲ್ಲಿ. ಸಾರಿ, ಕುದೀಲಿ ಇದೀಗ ಚೆನ್ನಾಗಿ ಸ್ವಲ್ಪ ಒಂದೂವರೆ ನಿಮಿಷ ಮಾತ್ರ ಕುದೀಲಿ. ನೋಡಿ, ಸ್ವಲ್ಪ ನೀರು ಖಾಲಿ ಆದಮೇಲೆ ನಾವು ಕುಟ್ಟಿಟ್ಟಿರುವಂಥ ಶೇಂಗಾ ಪುಡಿನ ಇದರೊಳಗಡೆ ಹಾಕೋಣ. ಹಸಿ ಶೇಂಗಾ ಆದ್ರಾಗುತ್ತೆ, ಒಣ ಶೇಂಗಾ ಆದ್ರಾಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಗೂರೆಳ್ ಪುಡಿ ಇರ್ತಾವಲ್ಲ, ಗೂರೆಳ್ ಪುಡಿ ಆದರೂ ಹುರಿದು ಪುಡಿ ಮಾಡಿ ಹಾಕೋಬೋದು. ನೋಡಿ, ತುಂಬ ಟೇಸ್ಟಿಯಾಗಿರುವಂಥ ಚವಳಿ ಕೊಡಪಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡು. ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್. ನೋಡಿ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಲಾಸ್ಟಲ್ಲಿ ಇದಕ್ಕೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲ. ಇದು ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ನನ್ನ ಹತ್ರ ಇತ್ತು, ಅದಕ್ಕಾಗಿ ಹಾಕಿದ್ದೀನಿ. ಆಲ್ಮೋಸ್ಟ್ ಇದಕ್ಕೆ ಹಾಕೋದು ತುಂಬ ಜನ ಕಮ್ಮಿ. ಈಗ ನಮಗೆ ಚವಳಿ ನಮ್ಮ ಹಳ್ಳಿ ಸೈಡ್ ಮಾಡುವಂಥ ಚವಳಿ ಕೊಡ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ನೋಡಿ, ಚವಳಿ ಕೊಡ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ, ಸೂಪರ್ ಆಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್. ನೋಡಿ, ಈಗ ಧನುಷನ ಹತ್ರ ಹೊಂಟಿವಿ ಶಾಲೆಗೆ, ಯಾಕಂದರೆ ಅವನು ಮೈಸೂರಿಗೆ ಹೋಗ್ತಾನಂತೇಳಿದ್ನೆಲ್ಲ. ಅದಕ್ಕೆ ಪೇಪರ್ಸ್ಗೆ ಸೈ ಮಾಡೋದಿದೆಯಂತೆ, ಅಂದರೆ ಪೇರೆಂಟ್ಸ್ ಪರ್ಮಿಷನ್ ಬೇಕಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಈಗ ಅಲ್ಲಿಗೆ ಹೋಗ್ತೇನೆ, ನಾನು ಯಜಮಾನರು ಹೊಂಟಿವಿ. ಸ್ವಲ್ಪ ಬಿಸಿಲೊಂದು ಭಾಳ ಇದೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ನನಗೆ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಒಂದು ಸ್ವಲ್ಪ ಮೈಯೆಲ್ಲ ಭಾರ ಹೀಗೆ ಅಂದರೆ ಸುಸ್ತಾಗಿದೆ, ಮೈಯಕ್ಕೇನೋ ಆಗಿದೆ. ಇನ್ನೇನು ಕೆಲಸಕ್ಕೆ ಬೇರೆ ಹೋಗಿದ್ದೀವಲ್ಲ, ಅದಕ್ಕೂ ಗೊತ್ತಿಲ್ಲ. ಈಗ ಯಜಮಾನ್ರ ನಾನು ಹೊಂಟಿವಿ, ಬಿಸಿಲಿದೆ. ಹೋಗೋಣ ರೀ ಯಜಮಾನ್ರ. ನಡೀರಿ, ನೋಡಿ ಹೊಂಟಿವಿ ಫ್ರೆಂಡ್ಸ್. ಬಂದಮೇಲೆ ಸಿಗ್ತೇವೆ ದಾರಿ ಮೇಲೆ. ಏನ್ರಿ ಇದು ಎಲ್ಲಿ ಬಿದ್ದ ಚೇತನ್ ಸರ್, ಅದಕ್ಕೆ ಮತ್ತೆ ವೆಲ್ಡಿಂಗ್ ಶಾಪ್ ಇದಕ್ಕೆ ಅಂತೇಳಿ ಹಾಜೇನು ಅಜ್ಜಿ ಮಗನ ಸಂಬಂಧ ನೋಡಿ ಎಲ್ಲ ಲೇಟ್ ಎಲ್ಲ. ಅಲ್ಲಿಂದ ಇಲ್ಲೇ ಇಲ್ಲಿಂದ ಅಲ್ಲೇ ಲೇಟ್ ಆಯ್ತಪ್ಪ. ಮತ್ತೆ ಮೊನ್ನೆ ಪೇಪರ್ ಸರ್ ಮುಗಬೇಕಿತ್ತು, ಅವತ್ತಿ ತರ್ಬೋದಿತ್ತಲ್ಲ. ನೀ ಬರುದಿಲ್ಲ ಇಲ್ಲಿ ಮತ್ತೆ ಏನೇ ಕಾವಲ್ದಾಗ ಬ್ಯಾಗಿನ ಇಟ್ಕೊಂಡು ಬರ್ಬೇಕು. ಮಾಡಿದ್ರೆ ಉಂಟಲ್ಲ, ಕೊಟ್ಟದ ಬಿಡ್ತಾನ. ವೆಲ್ಡಿಂಗ್ ಶಾಪ್ ಇದನ್ನ ಅಲ್ಲ ಬಾಗಿಲ ಹಾಕ್ಯಾರ ಹೇಗೆ ಗೊತ್ತಾಕೈತೆ ನಮ್ಗೆ. ವೆಲ್ಡಿಂಗ್ ನೀನು ನಿಂತ್ಕೊಂಡಿದ್ದೆ ಸಪ್ತಗಿರಿ ಅಲ್ಲ ಬಿಡ್ಬೇಕಾ ಮೇಲೆ ಬಿಡ್ತೀನ ಗಾಡಿ ಹೋಗ್ಬಿಡ್ತಾರ. ಓಹ್ ಬಿಡ್ರಿ, ಮತ್ತೆ ದೂರ ಐತಿ ನೀನೆ ಹೌದಾ? ಹೌದು ಇಲ್ಲೇ ಬಿಡಿಬೇಕ ನೋಡ್ಬೇಕಲ್ಲ. ನಿಮ್ಮ ಪಪ್ಪ ನೋಡ್ತಾನಪ್ಪ ಗ್ರೌಂಡ್? ನಾನು ನೋಡಿನಪ್ಪ ಗ್ರೌಂಡ್ಗಳೆಲ್ಲ ನೋಡ್ತೇನೆ. ಗ್ರೌಂಡ್ ನೋಡ್ತಾರೆ ಇಲ್ಲಿ ಧನುಷನ ಆಟ ಆಡಲಿಕ್ಕೆ ಗ್ರೌಂಡಿಗೆ ಬಂದಿದ್ದಾನೆ ಫ್ರೆಂಡ್ಸ್. ಅದಕ್ಕಾಗಿ ಇಲ್ಲಿ ಗ್ರೌಂಡಲ್ಲೇ ಬಿಟ್ಟು ಹೋಗ್ತೇವೆ. ಮತ್ತೆ ಇನ್ನೂ ಅವನಿಗೆ ಆಟ ಆಡಲಿಕ್ಕೆ ಒಂದೂವರೆ ಗಂಟೆ ಟೈಮ್ ಇದೆ, ಆಡಲಿ ಅಲ್ಲಿವರೆಗೆ. ಮಳೆಗಿದೆ ಧನುಷ ಕಡೆ? ಹೌದಾ? ಸ್ಕೂಟ್ರ್ ಅಲ್ಲಿಗೆ ಹೋಗ್ತಾನ್ರಿ? ಇಲ್ರಿ, ಇಳಿತೀನಿ ನಾನು. ಇಲ್ಲಿ ಚೆನ್ನಾಗಿದೆ ಕೆಂಪು ಮಣ್ಣು, ಎಷ್ಟು ಚೆನ್ನಾಗಿದೆ ಗಾರ್ಡನ್ ಅಂತೂ ಮಸ್ತ್ ಆಗುತ್ತೆ ಇಲ್ಲಿ. ಇಲ್ಲಿ ಆಟ ಆಡತ್ತಾರ ನೋಡಿ ಎಲ್ಲ ಮಕ್ಕಳು. ನೋಡಿ ಇಲ್ಲಿ ಆಟ ಆಡತ್ತಾರ ಕನ್ನಡ ಸರ್ ಅಲ್ಲಿ ಅದಾರು. ಇಲ್ಲೇ ಸಾಕು ಬಿಡಿ.
ಫ್ರೆಂಡ್ಸ್. ಇಲ್ಲಿ ನೋಡಿ ಸಸಿ ನೆಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಅಡಿಕೆ ಗಿಡಗಳು ಹಾಕ್ಯಾರೋ ಫ್ರೆಂಡ್ಸ್ ಇಲ್ಲಿ ತೋಟದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಡಿಕೆ ಗಿಡಗಳು. ವಾವ್ ಸೂಪರ್ ನೋಡಿ, ಕಾಣ್ತಿರ್ಬೋದಲ್ಲ. ಹಾಂ, ಅಡಿಕೆ ಗಿಡದ ಮಧ್ಯೆ ಮರಗೆಣಸ್ ಕೂಡ ನೆಟ್ಟಿದ್ದಾರೆ ನೋಡಿ. ಇಲ್ಲಿ ಚಿಗುರು ಬಂದಿದೆ ಮರಗೆಣಸ್ ನೋಡಿ. ಇಲ್ಲಿ ಮರಗೆಣಸ್ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ. ಹಾಗೆ ಕಾರಂಜಿ ಕೂಡ ಹಾಕಿದ್ದಾರೆ ಎಲ್ಲ ಕಡೆ, ಕಾಣ್ತಿರ್ಬೋದಲ್ಲ. ಕಾರಂಜಿ ಮಸ್ತಾಗಿದೆ ನೋಡಿ, ಖುಷಿ ಆಯಿತು ನನಗೆ ಇಲ್ಲಿ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಲ್ಲ. ದನಿಶ ಹುಡುಗರೆಲ್ಲ ಆಟ ಆಡತ್ತ ನೋಡಿ ಇಲ್ಲಿ ಗ್ರೌಂಡಲ್ಲಿ. ಸರ್ ಇದ್ದಾರೆ, ಮಕ್ಕಳು. ದನಿಶನ ಇಲ್ಲಿಗೆ ಬಿಟ್ಟು ಹೋಗ್ತೀವಿ ಈಗ. ಹಾಂ ಬೈದನ ನೋಡಿ ಆಟ ಆಡಕ್ಕೆತ್ರು ಫ್ರೆಂಡ್ಸ. ನಾವು ಹೋಗ್ತೀವಿ ಇನ್ನು, ಮಸ್ತಾಗಿದೆ ಫ್ರೆಂಡ್ಸ್. ಮನೆಗೆ ಬನ್ನಿ ನೋಡಿ, ಯಜಮಾನರು ಮುಂದೆ ಹೋದರು ಅಲ್ಲಿ ಬರುವಾಗಿಲ್ಲೇ. ಈ ಮನೆ ನಮ್ಮ ಮನೆ ಹತ್ರ ಕಟ್ತದಲ್ಲ ಅಲ್ಲಿ ಕಾ ಬಸ್, ಇದು ನಮ್ಮ ಬಸ್ ಅಂತ ಬೈಕ್ ಅಡಿಗೆ ಆಯಿತು. ಹಾವು ಹೆದರಿ ಹೆದರಿಕೆ ಆಗ್ಬಿಡ್ತು ಫ್ರೆಂಡ್ಸ್. ಮೇಲಕ್ಕೆ ಯಾರೋ ಬಂದುಬಿಡ್ತು, ಒಂದು ಸಲ ಸಡನ್ಲಿ ಹೆದರಿಕೆ ಆಯಿತು ನೋಡಿ. ಮನೆಗೆ ಬಂದೀವಿ, 5 ಗಂಟೆಗಿದೆ ಟೈಮ್ ಈಗ. ಈಗ ಸ್ವಲ್ಪ ನೋಡ್ತೀನಿ, ಏನಾದರೂ ಕೆಲಸ ಮಾಡಬೇಕೇನು ಸ್ಟಾರ್ಟ್. ಶ್ರೇಯಮ್ಮ ಮನೇಲಿದ್ದಾಳೆ ಫ್ರೆಂಡ್ಸ್, ಯಜಮಾನರು ಬೈಕ್ ತರಬೇಸಿ ಹೋದರು. ಬಂದೀವಿ ನೋಡಿ ಈಗ, ಕರೆಕ್ಟ್ 5 ಗಂಟೆಗಿದೆ. 3 ಗಂಟೆಗೆ ಹೊರಟಿದ್ದೀವಿ, 5 ಗಂಟೆ ಆಯ್ತು ನೋಡಿ. ಏನಮ್ಮ ಅಭ್ಯಾಸ ಆಯ್ತಾ ನಿಮ್ಮದು? ನಿಂತಿದ್ದಾರೆ ನೋಡಿ.